ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನಮ್ಮ ಸಕ್ಕರೆ ನಾಡು ನಮ್ಮ ಸ್ವಾಭಿಮಾನಿ ಕ್ಷೇತ್ರ ನಮ್ಮ ಮಂಡ್ಯಕ್ಕೆ ಇವತ್ತು ಆಗಮಿಸಿರುವಂಥ ಉತ್ತರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಯೋಗಿ ಆದಿತ್ಯನಾಥ್ ಜೀಗೆ ನಮ್ಮ ವಿನಮ್ರವಾದ ನಮಸ್ಕಾರಗಳು ಹೃತ್ಪೂರ್ವಕ ಸ್ವಾಗತವನ್ನು ನಮ್ಮೆಲ್ಲರ ಪರವಾಗಿ ನಾನು ಇವತ್ತು ತಿಳಿಸೋಕೆ ಇಷ್ಟಪಡ್ತೀನಿ ಆತ್ಮೀಯರೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶ ಒಂದು ಕಾಲದಲ್ಲಿ ಒಂದು ಗೂಂಡ ರಾಜ್ ಅನ್ನೋ ಥರ ವಾತಾವರಣವಿತ್ತು ಜನಸಾಮಾನ್ಯರು ರೋಡಲ್ಲಿ ಓಡಾಡೋಕ್ಕೆ ಒಂದು ಭಯದ ವಾತಾವರಣ ಇತ್ತು ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಸಂಪಾದನೆಗಿಂತ ರೌಡಿಗಳಿಗೆ ಮಾಮೂಲು ಕೊಟ್ಟುಕೊಟ್ಟು ಬೇಸತ್ತು ಹೋಗಿದ್ದ ಕಾಲ ಇತ್ತು ಆದರೆ ಎರಡು ಸಾವಿರದ ಹದಿನೇಳು ನಂತರ ಸತತ ಎರಡು ಬಾರಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಬಹುಮತವನ್ನು ಜನ ಅಲ್ಲಿ ಆಶೀರ್ವಾದ ಕೊಟ್ಟು ಯೋಗಿ ಆದಿತ್ಯನಾಥ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಆ ಅಪರಾಧಿಗಳು ಆ ಅಕ್ರಮ ಮಾಡೋರಂಥ ಅಕ್ರಮ ಮಾಡೋವಂಥವರು ಆ ಭ್ರಷ್ಟಾಚಾರಿಗಳು ಭಯದಲ್ಲಿ ಅಲ್ಲಿ ಓಡೋಗಿರೋವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಇವತ್ತು ಅಲ್ಲಿ ಜನಸಾಮಾನ್ಯರು ತಲೆ ಎತ್ಕೊಂಡು ಸ್ವತಂತ್ರವಾಗಿ ಮುಕ್ತವಾಗಿ ಅವರ ವ್ಯಾಪಾರವನ್ನು ಅವರ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ ಅದಕ್ಕೆ ಕಾರಣ ಅವರ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಸುಧಾರಣೆ ಇರ್ಬೋದು ಅಕ್ರಮವನ್ನು ತಡೆಯೋದು ಆ ಅಕ್ರಮವನ್ನು ಬುಲ್ಡೋಸರಿಂದನೇ ತಡೆದು ಬಂದ ನಮ್ಮ ನಾಯಕರು ಅಂದರೆ ಅದು ಹೋಗಿದೆಯ ಈ ವಿಷಯ ನಮಗೂ ಅನ್ವಯ ಆಗಬೇಕು ಅಂದರೆ ಅದಕ್ಕೆ ಡಬಲ್ ಇಂಜಿನ್ ಸರ್ಕಾರದ ಒಂದು ಸ್ಪಷ್ಟ ಬಹುಮತ ನೀವು ಆಶೀರ್ವಾದ ಮಾಡುವಾಗಲೇ ಅದು ಸಾಧ್ಯ ಆಗತ್ತೆ ಈಗ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಯಾವ ರೀತಿಯ ಒಂದು ಅಭಿವೃದ್ಧಿಯ ಕೆಲಸ ಕಾಮಗಾರಿಗಳು ಶ್ರೀ ನರೇಂದ್ರ ಮೋದಿಜಿ ನಮ್ಮ ಒಂದು ವಿಶ್ವವೇ ಮೆಚ್ಚಿದಂಥ ದಿಟ್ಟ ಧೀಮಂತ ನಾಯಕ ಅಂದರೆ ಇವತ್ತು ನರೇಂದ್ರ ಮೋದಿಯವರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಪ್ರಗತಿಯನ್ನು ಇವತ್ತು ಸಾಧಿಸಿದೆ ಅನ್ನೋದಕ್ಕೆ ನೀವು ಪ್ರತಿಯೊಂದು ಕಡೆ ಉದಾಹರಣೆಗಳನ್ನು ನೋಡ್ಕೊಂಡು ಬರ್ಬೋದು ಕಳೆದ ಎಷ್ಟೊಂದು ದಶಕಗಳಿಂದ ನಾವು ನೋಡೋಕ್ಕಾಗದೇ ಇರೋವಂಥ ಒಂದು ಅಭಿವೃದ್ಧಿ ಇವತ್ತು ನೀವು ನೋಡೋಕ್ಕಾಗ್ತಿದೆ ಅದನ್ನು ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಹೋಗಬೇಕು ಈ ಜವಾಬ್ದಾರಿ ಇವತ್ತು ನಮ್ಮ ಕೈಲಿದೆ ಆ ಅವಕಾಶ ನಮಗೂ ಇದೆ ಇಷ್ಟೊಂದು ವರ್ಷ ನೀವು ಮಂಡ್ಯದಲ್ಲಿ ಒಂದು ರೀತಿಯ ರಾಜಕಾರಣ ಒಂದು ರೀತಿಯ ವಾತಾವರಣವನ್ನು ನೋಡ್ತಾ ಬಂದಿದ್ದೀರ ಆದರೆ ಬೆಳವಣಿಗೆ ಎಲ್ಲಿ ನಮಗೆ ಕುಂಠಿತ ಆಗಿದೆ ಅಲ್ಲಿ ಬದಲಾವಣೆಗೆ ಒಂದು ಸಂದರ್ಭ ಬಂದಿದೆ ಒಂದು ಅಗತ್ಯ ಇನ್ನೇ ಇದೆ ಅನ್ನೋದು ನಿಮ್ಮಲ್ಲಿ ನಾನಿವತ್ತು ಮನವರಿಕೆ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಪಕ್ಷೇತರ ಸಂಸದೆಯಾಗಿ ಏನೆಲ್ಲ ಸಾಧನೆ ಮಾಡಿ ಕ ಮಾಡಿದ್ರು ಅದಕ್ಕೆ ಸಂಪೂರ್ಣ ಸಹಕಾರ ನನಗೆ ನೀಡಿದ್ದು ಕೇಂದ್ರದಲ್ಲಿದ್ದಂಥ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂಧುಗಳೇ ನೀವು ಏ ಕಳೆದ ಬಾರಿ ಎಲೆಕ್ಷನಲ್ಲಿ ಕೇಳು ಒಂದೇ ಪಕ್ಷದವ್ರನ್ನ ಕೊಟ್ಟು ಗೆಲ್ಲಿಸಿ ಕಳಿಸಿದ್ದೀರ ಆದರೆ ಅದನ್ನು ಇವತ್ತಿನ ಈ ಐದು ವರ್ಷಗಳಲ್ಲಿ ನೆನಪಿಟ್ಟುಕೊಳ್ಳೋ ಒಂದೇ ಒಂದು ಸಾಧನೆ ನೀವು ಹೇಳಿ ಏಳು ಶಾಸಕರು ಅದರಲ್ಲಿ ಮೂರು ಜನ ಮಿನಿಸ್ಟರ್ಸ್ನ ನೀವು ಕಳಿಸಿದ್ದೀರ ಆದರೆ ಇಲ್ಲಿಯ ಹಾಳು ಬಿದ್ದು ಬಂದಾಗಿರುವಂಥ ಮೈಶುಗರ್ ಕಾರ್ಖಾನೆ ಓಪನ್ ಮಾಡೋಕ್ಕೆ ಸಂಸದೇನೇ ಬಂದಿದ್ರು ಅದು ಬಿ ಜೆ ಪಿ ಸರ್ಕಾರದ ಒಂದು ಸಹಕಾರದಿಂದ ಒಂದು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಅದೂ ಹಾಳು ಬಿದ್ದಿತ್ತು ಅದಕ್ಕೂ ಯಾರು ಶಾಸಕರು ಮನಸ್ಸು ಮಾಡಿ ಸುಮಲತಾ ಅಂಬರೀಷ್ ಬಂದು ಅದನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಅದು ಬಿ ಜೆ ಪಿ ಸರ್ಕಾರದ ಸಹಕಾರದಿಂದ ಇವತ್ತಿನ ದಿನ ನಮ್ಮ ಜಿಲ್ಲೆಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗುವಂಥ ಅಗತ್ಯ ಇದೆ ಆ ಜವಾಬ್ದಾರಿ ನಿಮ್ಮಲ್ಲಿದೆ ನೀವು ಇಷ್ಟು ದಿನ ನೋಡ್ತಾ ಇದ್ದೀರಾ ಒಂದು ಪಕ್ಷ ಆ ತಂತ್ರ ತಂತ್ರ ಆದರೆ ಸಾಕು ನಾವು ಅಧಿಕಾರಕ್ಕೆ ಬರ್ಬೋದು ಅಂತ ಕಾಯ್ಕೊಂಡು ಕೂತಿದೆ ಆ ತಂತ್ರ ಬಂದರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಒಬ್ಬರು ಕಾಯ್ಕೊಂಡು ಕೂತಿದ್ದಾರೆ ಒಂದೇ ಕುಟುಂಬದವರಿಗೆ ನೀವು ಅಭಿವೃದ್ಧಿಯನ್ನು ತೋರಿಸಿದ್ದೀರಾ ನಿಮ್ಮ ಓಟು ಒಂದು ಕುಟುಂಬದ ಅಭಿವೃದ್ಧಿ ಆಗಬೇಕಾ ನಮ್ಮೆಲ್ಲರ ಕುಟುಂಬವು ಅಭಿವೃದ್ಧಿ ಆಗಬೇಕಾ ಅನ್ನೋದನ್ನು ಯೋಚನೆ ಮಾಡಿ ಇವತ್ತು ನೀವಿನ್ ದಿನ ಈ ನಿಮ್ಮ ಓಟು ನಮ್ಮ ಭವಿಷ್ಯ ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಒಳಿತಗಾಗಿ ನಿಮ್ಮ ಮಕ್ಕಳ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಅಂತ ನೀವು ನಂಬಿದರೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಆಶೀರ್ವಾದ ಮಾಡಿ ಇವತ್ತಿನ ದಿನ ಮಂಡ್ಯದಲ್ಲಿ ಬಿ ಜೆ ಪಿ ಬಾವುಟವನ್ನು ಹಾರಿಸೋಕೆ ನೀವೆಲ್ಲ ನನಗೆ ಸಹಕಾರ ಕೊಡ್ತೀರಾ ನಮ್ಮ ಅಭ್ಯರ್ಥಿಗಳನ್ನು ಹಾರಿಸಿ ಗೆಳಿಸ್ತೀರಾ ಅಂತ ನಾನು ನಂಬಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿದಂಥ ಧೀಮಂತ ನಾಯಕ ಶ್ರೀ ಯೋಗಿ ಆದಿತ್ಯನಾಥ್ ಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮ ಪ್ರೀತಿಯ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ